ತುಟ್ಟಿ ಭತ್ಯ ಹೆಚ್ಚಳ ಮಾಡುವ ಮೂಲಕ ಕೇಂದ್ರ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯೊಂದನ್ನು ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಏಳನೇ ವೇತನ ಆಯೋಗವು 2022 ರ ಹೊಸ ವರ್ಷದ ಆರಂಭದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಮತ್ತೊಮ್ಮೆ ಹೆಚ್ಚಿಸಲು ಮುಂದಾಗಿದೆ. ಮೂಲಗಳ ಪ್ರಕಾರ 2022 ರ ತುಟ್ಟಿ ಭತ್ಯೆಯಲ್ಲಿ ಶೇಕಡಾ 3 ರಷ್ಟನ್ನು ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಎಂದು ತಿಳಿದುಬಂದಿದ್ದು, ಸರ್ಕಾರವು ಸಾಮಾನ್ಯವಾಗಿ ಜನವರಿ ಮತ್ತು ಜುಲೈನಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ 2 ಬಾರಿ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡುತ್ತದೆ. ಇನ್ನು ತುಟ್ಟಿ ಭತ್ಯೆ ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಸರ್ಕಾರಿ ನೌಕರರು ಮತ್ತು ನಿವೃತ್ತರಿಗೆ ಸರ್ಕಾರವು ಪಾವತಿಸುವ ಜೀವನ ವೆಚ್ಚದ ಹೊಂದಾಣಿಕೆಯ ಭತ್ಯೆಯಾಗಿದ್ದು, ಸಾರ್ವಜನಿಕ ವಲಯದ ಉದ್ಯೋಗಿಗಳ ಒಟ್ಟು ಆದಾಯದ ಗಮನಾರ್ಹ ಭಾಗವನ್ನು ಡಿಎ ಹೊಂದಿದೆ. ಹಣದುಬ್ಬರದ ಪರಿಣಾಮಗಳನ್ನು ನಿಭಾಯಿಸಲು ಸಹಾಯ ಮಾಡುವ ಸಂಬಂಧ ಇದನ್ನು ಹೆಚ್ಚಾಗಿ ಉದ್ಯೋಗಿಗಳಿಗೆ ನೀಡಲಾಗುತ್ತದೆ. ರಿಕ್ಷಾದಲ್ಲಿ ಗಾಂಜಾ ಮಾರುತ್ತಾ ಇದ್ದ ವ್ಯಕ್ತಿಯೋರ್ವನನ್ನು ಅಬಕಾರಿ ಅಧಿಕಾರಿಗಳು ಕೇರಳದ ಚಿರಕ್ಕಾಡು ಎಂಬಲ್ಲಿ ಬಂಧಿಸಿದ್ದಾರೆ. ಆರೋಪಿ ಅಭಿಲಾಷ್ ಎಂಬಾತನನ್ನ ವಶಕ್ಕೆ ಪಡೆಯಲಾಗಿದ್ದು, ಖಚಿತ ಸುಳಿವಿನ ಆಧಾರದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ಹಿಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದರೂ ಮದ್ಯ ಹಾಗೂ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದರೆ ಪೊಲೀಸರ ಗಮನಕ್ಕೆ ತರಬೇಕಾಗಿ ಪ್ರಕಟಣೆ ಹೊರಡಿಸಲಾಗಿತ್ತು. ಅಲ್ಲದೆ ನಿರ್ದಿಷ್ಟ ಫೋನ್ ನಂಬರ್ಗೆ ಕರೆ ಮಾಡಿ ಮಾಹಿತಿ ನೀಡಬೇಕಾಗಿ ಮನವಿ ಮಾಡಿಕೊಂಡಿತ್ತು. ಪೊಲೀಸರ ಪ್ರಕಟಣೆ ನಂತರ ಸಾರ್ವಜನಿಕರಿಂದ ಒಳ್ಳೆಯ ಸ್ಪಂದನೆ ಹಾಗೂ ಸಹಕಾರ ಲಭ್ಯವಾಗುತ್ತಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊರಿಯಾದ ಸಂಶೋಧಕರು ಒಮಿಕ್ರಾನ್ ರೂಪಾಂತರಗಳನ್ನು ಗುರುತಿಸಲು ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. 20 ನಿಮಿಷಗಳಲ್ಲಿ ಓರ್ವ ವ್ಯಕ್ತಿಗೆ ಒಮಿಕ್ರಾನ್ ವೈರಸ್ ಸೋಂಕು ತಗುಲಿದೆಯೇ ಅಥವಾ ಇಲ್ಲವೇ ಎಂಬುದು ಇದರಿಂದ ಗೊತ್ತಾಗಲಿದೆ ಎಂದು ಹೇಳಲಾಗುತ್ತಿದೆ. ಈ ಸಂಶೋಧನೆಯು ಇತ್ತೀಚೆಗೆ ಪೂರ್ಣಗೊಂಡಿದೆ, ಆದರೂ ಇದು ವಿಶ್ವಾದ್ಯಂತ ತಲುಪಲು ತುಂಬಾ ಸಮಯ ಬೇಕಾಗಲಿದೆ. ಕೆಮಿಕಲ್ ಎಂಜಿನಿಯರಿಂಗ್ ವಿಭಾಗದ ಪ್ರೊಫೆಸರ್ ಲೀ ಜುಂಗ್ ವುಕ್ ನೇತೃತ್ವದ ಸಂಶೋಧನಾ ತಂಡವು ಕೇವಲ 20-30 ನಿಮಿಷಗಳಲ್ಲಿ ಒಮಿಕ್ರಾನ್ ರೂಪಾಂತರಗಳನ್ನು ಪತ್ತೆ ಹಚ್ಚುವ ಆಣ್ವಿಕ ರೋಗ ನಿರ್ಣಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಮತ್ತು ಫಲಿತಾಂಶಗಳನ್ನು ಆನ್ಲೈನ್ ನಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ಪೋಸ್ಟೆಕ್ ಇದೇ ತಿಂಗಳ 10ನೇ ತಾರೀಕಿನಂದು ಘೋಷಿಸಿದೆ. ಉತ್ತರ ಪ್ರದೇಶದ ಬಾಂದಾ ಜಿಲ್ಲೆಯ ಲೋಕಾರಿ ಗ್ರಾಮದ ಮಂದಿರದಿಂದ 40 ವರ್ಷಗಳ ಹಿಂದೆ ಕಳ್ಳತನ ಮಾಡಿದ್ದ ಶ್ರೀ ಯೋಗಿನಿ ದೇವಿಯ ಪ್ರಾಚೀನ ಮೂರ್ತಿಯನ್ನು ಬ್ರಿಟನ್ ಭಾರತಕ್ಕೆ ಹಿಂದಿರುಗಿಸಲಿದೆ. ಈ ಮೂರ್ತಿ 8ನೇ ಶತಮಾನದ್ದು ಆಗಿದೆ ಎಂದು ಹೇಳಲಾಗಿದ್ದು, ಈ ಮೂರ್ತಿಯನ್ನು ಭಾರತಕ್ಕೆ ಹಿಂದಿರುಗಿಸುವ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತಿದೆ. ಈ ಮಾಹಿತಿಯನ್ನು ಲಂಡನ್ನ ಭಾರತೀಯ ಉಚ್ಚ ಆಯುಕ್ತರು ನೀಡಿದ್ದಾರೆ. ಆರ್ಟ್ ರಿಕವರಿ ಇಂಟರ್ನ್ಯಾಷನಲ್ ಈ ಸಂಸ್ಥೆಯ ಸಂಸ್ಥಾಪಕರಾದ ಮಾರಿನೋಲೋ ಇವರು, ಬ್ರಿಟನ್ನ ಒಬ್ಬ ಮಹಿಳೆ ತನ್ನ ಪತಿಯ ಮೃತ್ಯುವಿನ ಬಳಿಕ ಮನೆಯ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವಾಗ ಈ ಮೂರ್ತಿ ದೊರಕಿತ್ತು. ತದನಂತರ ಮಾರಿನೋಲೋ ಇವರು ಭಾರತದಿಂದ ಕಳ್ಳತನ ಮಾಡಿದ್ದ ಸಾಂಸ್ಕೃತಿಕ ವಸ್ತುಗಳನ್ನು ಮರಳಿ ದೊರಕಿಸುವ ಕಾರ್ಯದಲ್ಲಿರುವ ಇಂಡಿಯಾ ಪ್ರೈಡ್ ಪ್ರಾಜೆಕ್ಟ್ನ ಸಹ ಸಂಸ್ಥಾಪಕರಾದ ವಿಜಯ್ ಕುಮಾರ್ ಇವರನ್ನು ಸಂಪರ್ಕಿಸಿದರು. ಅವರು ಈ ಮೂರ್ತಿಯನ್ನು ಗುರುತಿಸಿದ ಬಳಿಕ ಈ ಮೂರ್ತಿಯನ್ನು ಮರಳಿ ಪಡೆದುಕೊಳ್ಳಲು ಪ್ರಯತ್ನಿಸಲಾಗಿತ್ತು. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಹೊಸ COVID-19 ರೂಪಾಂತರ ಒಮಿಕ್ರಾನ್ 63 ದೇಶಗಳಲ್ಲಿ ಪತ್ತೆಯಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರವಾಗಿ 63 ದೇಶಗಳಲ್ಲಿ ಕಂಡುಬರುವ ಹೊಸ ಒಮಿಕ್ರಾನ್ ಕೊರೋನಾ ವೈರಸ್ ಸ್ಟ್ರೈನ್ ಹರಡುವಿಕೆಯ ವೇಗದಲ್ಲಿ ಡೆಲ್ಟಾವನ್ನು ಮೀರಿಸುತ್ತದೆ. December 9, 2021 ಹೊತ್ತಿಗೆ ಎಲ್ಲ 6 WHO ಪ್ರದೇಶಗಳಲ್ಲಿ 63 ದೇಶಗಳಲ್ಲಿ ಈ ರೂಪಾಂತರದೊಂದಿಗೆ ಸೋಂಕಿನ ಪ್ರಕರಣಗಳನ್ನು ಗುರುತಿಸಲಾಗಿದೆ ಎಂದು, ಆದಾಗ್ಯೂ ಹೊಸ ತಳಿಯು ಏಕೆ ವೇಗವಾಗಿ ಹರಡುತ್ತಿದೆ ಎಂದು ಆರೋಗ್ಯ ಸಂಸ್ಥೆಗೆ ಖಚಿತವಾಗಿಲ್ಲ. ಪ್ರಸ್ತುತ ಲಭ್ಯವಿರುವ ಡೇಟಾವನ್ನು ನೀಡಿದರೆ ಸಮುದಾಯ ಪ್ರಸರಣ ಸಂಭವಿಸುವ ಡೆಲ್ಟಾ ರೂಪಾಂತರವನ್ನು ಒಮಿಕ್ರಾನ್ ಮೀರಿಸುವ ಸಾಧ್ಯತೆ ಇದೆ ಎಂದು ಡಾಕ್ಯುಮೆಂಟ್ ಹೇಳಿದೆ. ಶ್ರೀಲಂಕಾದ ರತ್ನಗಳ ರಾಜಧಾನಿ ಎಂದೇ ಕರೆಯಲ್ಪಡುವ ರತ್ನಪುರ ರತ್ನಪುರ ಅತ್ಯಮೂಲ್ಯ ರತ್ನಗಳಿಂದ ಸಮೃದ್ಧವಾಗಿರುವ ಪ್ರದೇಶವಾಗಿದೆ. 310 kg ತೂಕದ ನೀಲಮಣಿ ರತ್ನ 3 ತಿಂಗಳ ಹಿಂದೆ ರತ್ನಪುರದ ಗಣಿಯಲ್ಲಿ ಸಿಕ್ಕಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಇದು ವಿಶ್ವದಲ್ಲೇ ಅತಿ ದೊಡ್ಡ ರತ್ನವಾಗಿದೆ. ಇದು ವಿಶ್ವದ ಅಪರೂಪದ ರತ್ನಗಳಲ್ಲಿ ಒಂದಾಗಿದ್ದು ಜಾಗತಿಕ ಮಟ್ಟದ ಸಂಸ್ಥೆಗಳು ಇದನ್ನು ಪ್ರಮಾಣೀಕರಿಸಬೇಕು. ಕೊಲಂಬೋದ ಹೊರಾಂಗಣದ ರತ್ನದ ಗಣಿ ಮಾಲೀಕರ ಮನೆಯಲ್ಲಿ ಅಪರೂಪದ ನೀಲಮಣಿ ರತ್ನವನ್ನ ಪ್ರದರ್ಶನಕ್ಕೆ ಇಡಲಾಗಿದೆ.
ದೇಶದಲ್ಲಿ ಭಾನುವಾರ ಒಟ್ಟು 5 ಹೊಸ ಒಮೈಕ್ರಾನ್ ಪ್ರಕರಣಗಳು ವರದಿಯಾಗಿದ್ದು ಹೊಸ ಕೊರೋನಾ ವೈರಸ್ ರೂಪಾಂತರದ ಸಂಖ್ಯೆ 38 ಕ್ಕೆ ಏರಿಕೆಯಾಗಿದೆ. ಕೇರಳ, ಆಂಧ್ರಪ್ರದೇಶ ಹಾಗೂ ಚಂಡೀಗಢದಲ್ಲಿ ಇಂದು ಮೊದಲ ಒಮೈಕ್ರಾನ್ ಪ್ರಕರಣ ವರದಿಯಾದರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ತಲಾ ಒಂದು ಪ್ರಕರಣ ವರದಿಯಾಗಿದೆ. ಈ ಎರಡು ರಾಜ್ಯಗಳಲ್ಲಿ ಹೊಸ ರೂಪಾಂತರವು ಕ್ರಮವಾಗಿ 3 ಹಾಗೂ 18 ಕ್ಕೆ ಏರಿಕೆಯಾಗಿದೆ. ಕೇರಳವು ತನ್ನ ಮೊದಲ ಕೋವಿಡ್-19 ರೂಪಾಂತರದ ಒಮೈಕ್ರಾನ್ ಪ್ರಕರಣವನ್ನು ಇಂದು ವರದಿ ಮಾಡಿದೆ ಎಂದು ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೇಳಿದ್ದಾರೆ. ತನ್ನ ಫೇಸ್‌ಬುಕ್ ಪುಟದಲ್ಲಿ ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ರೋಗಿಯು ಇತ್ತೀಚೆಗೆ ಇಂಗ್ಲೆಂಡ್ ನಿಂದ ಬಂದ ಕೇರಳ ಮೂಲದವರಾಗಿದ್ದಾರೆ ಎಂದು ಸಚಿವರು ಹೇಳಿದ್ದಾರೆ. ರೋಗಿಯ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಹಾಗೂ ವೈರಸ್ನ ಹೊಸ ರೂಪಾಂತರದ ಹರಡುವಿಕೆಯನ್ನು ತಡೆಯಲು ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಭಯಪಡುವ ಅಗತ್ಯವಿಲ್ಲ ಎಂದು ಅವರು ಹೇಳಿದರು. ಆರ್ಎಸ್ಪುರ ಸೆಕ್ಟರ್ನಲ್ಲಿ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನಿ ಮಹಿಳಾ ಒಳನುಸುಳುಕೋರರನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗುಂಡಿಕ್ಕಿ ಕೊಂದಿದೆ ಎಂದು ಸೋಮವಾರ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಗಡಿ ಭದ್ರತಾ ಪಡೆಯ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಎಸ್ಪಿಎಸ್ ಸಂಧು ಅವರು ಮಾತನಾಡಿ, ಭಾನುವಾರ ರಾತ್ರಿ ಆರ್ಎಸ್ಪುರ ಸೆಕ್ಟರ್ನಲ್ಲಿ ಅಲರ್ಟ್ ಪಡೆಗಳು ಒಳನುಗ್ಗುವವರನ್ನ ತಟಸ್ಥಗೊಳಿಸಿದವು. ಬಿಎಸ್ಎಫ್ ಪಡೆಗಳು ಅನುಮಾನಾಸ್ಪದ ಚಲನವಲನವನ್ನು ಗಮನಿಸಿ ಮತ್ತು ಐಬಿ ದಾಟದಂತೆ ಒಳನುಗ್ಗುವವರಿಗೆ ಹಲವು ಬಾರಿ ಎಚ್ಚರಿಕೆಯನ್ನು ನೀಡಿದವು. ಆದರೆ ಒಳನುಗ್ಗುವವರು ಆಕ್ರಮಣಕಾರಿಯಾಗಿ ಅಂತಾರಾಷ್ಟ್ರೀಯ ಗಡಿ ಬೇರುಗಳತ್ತ ಓಡುತ್ತಲೇ ಇದ್ದರು ಎಂದು ಜಮ್ಮುವಿನ ಬಿಎಸ್ಎಫ್ನ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸಂಧು ಹೇಳಿದರು. ಎಚ್ಚೆತ್ತ ಭಾರತೀಯ ಗಡಿ ಭದ್ರತಾ ಪಡೆಗಳು ಅಂತಾರಾಷ್ಟ್ರೀಯ ಗಡಿ ಒಳಗೆ ಬಿಎಸ್ಎಫ್ ಫೆನ್ಸಿಂಗ್ ಬಳಿ ನುಗ್ಗುವರನ್ನ ಗುಂಡು ಹಾರಿಸಿ ತಡೆದರು ಮತ್ತು ಒಳನುಸುಳಿಕೆ ಪ್ರಯತ್ನವನ್ನು ವಿಫಲಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅಕ್ರಮವಾಗಿ ಚಿನ್ನ ಸಾಗಾಣಿಕೆ ಮಾಡುತ್ತಿದ್ದವರನ್ನು ಪತ್ತೆ ಮಾಡಿ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ. ವಿಶೇಷವಾಗಿ ಹೊಲಿಗೆ ಮಾಡಲಾದ ಪ್ಯಾಂಟ್ ಮತ್ತು ಒಳ ಉಡುಪನ್ನು ಧರಿಸಿದ ವ್ಯಕ್ತಿಯೊಬ್ಬ ಅದರೊಳಗೆ ಅಕ್ರಮವಾಗಿ ಪೇಸ್ಟ್ ರೂಪದಲ್ಲಿ ಚಿನ್ನ ಸಾಗಾಣಿಕೆ ಮಾಡುತ್ತಿದ್ದ ಜಾಲವನ್ನು ಕಸ್ಟಮ್ಸ್ ಅಧಿಕಾರಿಗಳು ಪತ್ತೆ ಮಾಡಿದ್ದು 602 ಗ್ರಾಂ ತೂಕದ ಪೇಸ್ಟ್ ರೂಪದ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ. ಶಾರ್ಜಾದಿಂದ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಯಾಣಿಕನೊಬ್ಬನನ್ನು ಕಸ್ಟಮ್ಸ್ ಸಿಬ್ಬಂದಿ ತಪಾಸಣೆ ಮಾಡುವಾಗ ಈ ಚಿನ್ನ ಪತ್ತೆಯಾಗಿದ್ದು, ಮರೆಮಾಚಿ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಜಾಲವನ್ನು ಪತ್ತೆ ಹಚ್ಚಲಾಗಿದೆ. ಪ್ಯಾಂಟ್ ಮತ್ತು ಒಳ ಉಡುಪನ್ನು ಧರಿಸಿದ್ದ ವ್ಯಕ್ತಿ ಅದರೊಳಗೆ ಪೇಸ್ಟ್ ರೂಪದ ಚಿನ್ನವನ್ನು ಮರೆಮಾಚಿ ಕಳ್ಳ ಸಾಗಾಣಿಕೆ ಮಾಡಿದ್ದ. ಇನ್ನು ಆ ಪ್ರಯಾಣಿಕನನ್ನು ವಶಕ್ಕೆ ಪಡೆದ ಕಸ್ಟಮ್ಸ್ ಅಧಿಕಾರಿಗಳು 30 ಲಕ್ಷ ರೂಪಾಯಿ ಮೌಲ್ಯದ 602 ಗ್ರಾಂ ತೂಕದ ಚಿನ್ನವನ್ನು ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ತನಿಖೆ ಮುಂದುವರೆದಿದೆ. ಭಾರತದ ಹರ್ನಾಜ್ ಸಂಧು ಅವರು 2021 ಮಿಸ್ ಭುವನ ಸುಂದರಿಯಾಗಿ ಹೊರಹೊಮ್ಮಿದ್ದಾರೆ. 2021 December 12 21 ವರ್ಷದ ರೂಪದರ್ಶಿ ಹರ್ನಾಜ್ ಇಸ್ರೇಲ್ನ ಇಲಾತ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಮಿಸ್ ಯೂನಿವರ್ಸ್ ಕಿರೀಟವನ್ನು ಮುಡಿಗೆ ಇರಿಸಿಕೊಂಡಿದ್ದಾರೆ. ಹರ್ನಾ ಅವರು ಕಳೆದ 21 ವರ್ಷಗಳ ಬಳಿಕ ಭುವನ ಸುಂದರಿ ಪ್ರಶಸ್ತಿಯನ್ನು ಭಾರತಕ್ಕೆ ಗೆದ್ದುಕೊಟ್ಟಿದ್ದಾರೆ. ಲಾರಾ ದತ್ತ ಅವರು 2000 ಈ ಪ್ರಶಸ್ತಿಯನ್ನು ಜಯಿಸಿದ್ದರು. ಹರ್ನಾಜ್ ಅವರು ಮರೂನ್ ಕ್ಯಾಪ್ ತೋಳಿನ ಮೊನೋಕಿನಿ ಧರಿಸಿ ಸ್ವಿಮ್ ಸೂಟ್ ಸುತ್ತಿನಲ್ಲಿ ರ್ಯಾಪ್ ಮೇಲೆ ಒನಪು ವಯ್ಯಾರ ನಡೆದು ನಿಬ್ಬೆರಗಾಗಿಸಿದ್ದರು. ಇದು ಅವರನ್ನು ಸ್ಪರ್ಧೆಯ ಟಾಪ್ 10 ಮಂದಿಯಲ್ಲಿ ಯಾಕೆ ಒಯ್ದಿತು ಎಂಬುದನ್ನು ಸ್ಪಷ್ಟಗೊಳಿಸಿತು. ಇನ್ನು $1 million ನಗೆ ಚೆಲ್ಲಿದ ಹರ್ನಾಜ್ ಭುವನ ಸುಂದರಿ ಪಟ್ಟಕ್ಕೆ ಅರ್ಹವಾಗಿ ಆಯ್ಕೆಯಾದರು. ನಾಳೆ ನಮ್ಮ ದಿನ, ಭಾರತ ಮಾತೆ, ನೀನು ಹೆಮ್ಮೆ ಪಡುತ್ತೀಯ ಎಂಬ ಭರವಸೆ ನನಗಿದೆ ಎಂದು ಹರ್ನಾಜ್ ಉದ್ಗರಿಸಿದ್ದರು.